ಪ್ರಾಮಾಣಿಕ ಪಿಡಿಒಗೆ ಶಿಕ್ಷೆ, ಭ್ರಷ್ಟ ಪಿಡಿಒಗೆ ರಕ್ಷೆ. ಇದು ಕಾಂಗ್ರೆಸ್ ಸರ್ಕಾರದ 6ನೇ ಗ್ಯಾರಂಟಿ. ನಮಸ್ಕಾರ ಸ್ನೇಹಿತರೆ, ಪರ್ವ ಟಿವಿಗೆ ಸ್ವಾಗತ. 2018ರಲ್ಲಿ ಪಿಡಿಒಗೆ ಕೆಲಸಕ್ಕೆ ಸೇರಿ 2 ಬಾರಿ ಅಮಾನತುಗೊಂಡು ದಾಖಲೆ ಬರೆದಿರುವ ಅಜ್ಜಹಳ್ಳಿಯ ಶಶಿಧರ್ ವಿಡಿಯೋ ಬಗ್ಗೆ ಹಲವಾರು ಜನತೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದು ಭ್ರಷ್ಟ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸುತ್ತಿದ್ದಾರೆ. ಮಾತ್ರವಲ್ಲ, ಆತನ ಸಾಧನೆಗಳ ಬಗ್ಗೆ ಸಾಕಷ್ಟು ಫೋಟೋಗಳನ್ನ ನಮಗೆ ಕಳಿಸಿದ್ದಾರೆ. ಅದರಲ್ಲಿ ಪ್ರಮುಖವಾದದ್ದು ಈತ ಮದ್ದೂರು ಶಾಸಕ ಉದಯ್ ಅವರಿಗೆ ಬೆಳ್ಳಿ ಕಿರೀಟ ತೊಡಿಸಿ ಸನ್ಮಾನಿಸ್ತಿರೋದು. ಮತ್ತೊಂದು, ಹಲಗೂರಿನಲ್ಲಿ ಈತ 1,20,00,000 ರೂಪಾಯಿ ಲೂಟಿಂಗ್ ಮಾಡಿದ್ದನ್ನು ಖಂಡಿಸಿ ಕೆಲವು ಜನತೆ ಪ್ರತಿಭಟನೆ ನಡೆಸುತ್ತಿದ್ದ ವೇಳೆ ಕೆಲವು ದುರುಳರು ಈತನ ಪರವಾಗಿ ಹೋರಾಟ ಮಾಡಿದರು. ಅದರಲ್ಲಿ ಲಿಂಗಪಟ್ಟಣ ಗ್ರಾಮ ಪಂಚಾಯತಿಯ ಅಂದಿನ ಅಧ್ಯಕ್ಷ ಕುಂತೂರು ಗ್ರಾಮದ ಸೋಮಶೇಖರ್ ಪ್ರಮುಖ. ಆತ ಹುಟ್ಟಿದ ದಿನದಂದು ಈ ಶಶಿಧರ್ ಚಿನ್ನದ ಉಂಗರ ಉಡುಗೊರೆ ನೀಡಿ ಸನ್ಮಾನಿಸಿರೋ ಫೋಟೋ ಕೂಡ ಬಂದಿದೆ. ಮತ್ತೊಂದು ಆತಂಕಕಾರಿ ಸಂಗತಿ ಅಂದರೆ, ಹಲಗೂರು ಗ್ರಾಮ ಪಂಚಾಯತಿಯ 1,20,00,000 ರೂಪಾಯಿ ಹಗರಣವನ್ನು ಅಧಿಕಾರಿಗಳು ಕೇವಲ 2 ಮುಂಬಡ್ತಿ ಕಡಿತಗೊಳಿಸಿ ಎಳುನೀರು ಬಿಟ್ಟಿದ್ದಾರೆ ಎಂದು ಆಪ್ತ ಮೂಲಗಳು ತಿಳಿಸಿವೆ. ಹಾಗಾದರೆ ಮೊನ್ನೆ CEO ಅವರು ಹಣ ದುರ್ಬಳಕೆ ಪ್ರಕರಣದ ಬಗ್ಗೆ ಜಿಲ್ಲಾ ನಿವೃತ್ತ ನ್ಯಾಯಾಧೀಶರ ಸಮ್ಮುಖದಲ್ಲಿ ತನಿಖೆ ನಡೀತಿದೆ ಅಂದ್ರಲ್ಲ ಅಂತ ನೀವು ಕೇಳಬಹುದು. ಅದು ಹಲಗೂರಿನ ನಂತರ ನೆಲಮಾಕನಹಳ್ಳಿ ಬೆಂಡರವಾಡಿ ಪಂಚಾಯತಿಗಳಲ್ಲಿ ಆತ ಮಾಡಿರುವ ಕೋಟ್ಯಾಂತರ ರೂಪಾಯಿಯ ಘನಧಾರಿ ಲೂಟಿಯ ಬಗ್ಗೆ. ಸ್ನೇಹಿತರೆ, ಹೆಚ್ಚು ಕಡಿಮೆ ಈತ 3 ಕೋಟಿ ರೂಪಾಯಿ ಲೂಟಿ ಮಾಡಿರೋ PDO. ಈತನನ್ನು ಅಮಾನತಿನಲ್ಲಿಟ್ಟು ತಕ್ಷಣ ತನಿಖೆ ನಡೆಸಿ ಶಿಕ್ಷೆ ಕೊಡೋ ಬದಲಿಗೆ ಮತ್ತೊಂದು ಮಗದೊಂದು ಪಂಚಾಯಿತಿಯಲ್ಲಿ ಮೇಲು ಬಿಟ್ಟು ಜಿಲ್ಲಾ ಪಂಚಾಯಿತಿ CEOಗಳು ಎಷ್ಟು ಪಾಲು ಪಡೆದಿದ್ದಾರೆ ಎಂಬುದನ್ನು ಇಲ್ಲಿ ಯೋಚಿಸಬೇಕಿದೆ. ಜೊತೆಗೆ ಈ ಭ್ರಷ್ಟನ ವಿರುದ್ಧ ಲೋಕಾಯುಕ್ತ ಸೇರಿದಂತೆ ಹಲವೆಡೆ ದೂರು ದಾಖಲಾಗಿವೆ. ಲೋಕಾಯುಕ್ತ ಪೊಲೀಸರು ತನಿಖೆ ಮಾಡುವ ಬದಲಿಗೆ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳ ಜೊತೆ ಕುಳಿತು ಕಚೇರಿಯಲ್ಲಿ ಕಡಲೆಪುರಿ ತಿಂತಿದ್ದಾರಾ ಎಂಬ ಅನುಮಾನ ಕಾಡ್ತಿದೆ. ಯಾಕಂದರೆ ಈ ವ್ಯಕ್ತಿ ನೋಡಿ, ಇವರು ಮಧುಸೂದನ್ ಅಂತ, ಮಂಡ್ಯ ಜಿಲ್ಲೆಯ ಅಣ್ಣೂರು, ಸೋಮನಹಳ್ಳಿ, ಗೊರವನಹಳ್ಳಿ, ಮಾದರಹಳ್ಳಿ, ಕೆಶೆಟ್ಟಹಳ್ಳಿ, ಕಾಡುಕೊತ್ತನಹಳ್ಳಿ, ಮಲ್ಲನಕುಪ್ಪೆ ಸೇರಿದಂತೆ ಹಲವು ಗ್ರಾಮ ಪಂಚಾಯತಿಗಳಲ್ಲಿ ಕಳೆದ 26 ವರ್ಷಗಳಿಂದ ಕೆಲಸ ಮಾಡ್ತಿದ್ದಾರೆ. ಅಣ್ಣೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿದ್ದಾಗ ಆ ಪಂಚಾಯಿತಿಗೆ ಕೇಂದ್ರ ಸರ್ಕಾರದಿಂದ ದೀನದಯಾಳ್ ಉಪಾಧ್ಯಾಯ ಪ್ರಶಸ್ತಿ ಸೇರಿ 2 ಪ್ರಶಸ್ತಿ, ಗೊರವನಹಳ್ಳಿ ಸೋಮನಹಳ್ಳಿ ಗ್ರಾಮ ಪಂಚಾಯಿತಿಗಳಿಗೆ ರಾಜ್ಯ ಸರ್ಕಾರದಿಂದ ನೈರ್ಮಲ್ಯ ಪ್ರಶಸ್ತಿ, ಜೊತೆಗೆ 3 ಗ್ರಾಮ ಪಂಚಾಯಿತಿಗಳಿಗೆ ಗಾಂಧಿ ಗ್ರಾಮ ಪುರಸ್ಕಾರ ಸಂದಿವೆ. ಈ ಮಧುಸೂದನ್ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಗುರುಚರಣ್ ಅವರ ಜೊತೆ ಸ್ನೇಹದಿಂದ ಇದ್ದರು. ಅದೇ ಈಗ ಅವರಿಗೆ ಮುಳುವಾಗಿದೆ. ಅದೊಂದೇ ಕಾರಣದಿಂದ ಕಳೆದ 11 ತಿಂಗಳಿಂದ ಕೆಲಸ ಸಂಬಳ ಇಲ್ಲದೆ ಕಾಲ ಕಳೆಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದರ ವಿರುದ್ಧ KIT ಮೆಟ್ಟಿಲೇರಿದ ಮಧುಸೂದನ್ ಜಿಲ್ಲೆಯಲ್ಲೇ ಮುಂದುವರಿಯಲು ಅವಕಾಶ ಪಡೆದು ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಸಹಕಾರದೊಂದಿಗೆ ಕ್ಯಾತನಹಳ್ಳಿಗೆ ವರ್ಗಾವಣೆ ಮಾಡಿಸಿಕೊಂಡು ಬಂದರು. ಆದರೆ ಸೆಪ್ಟೆಂಬರ್ನಿಂದ ಈ ತನಕ ಅವರಿಗೆ ಜಿಲ್ಲಾ ಪಂಚಾಯಿತಿ CEO ಶೇಖ್ ತನ್ವೀರ್ ಆಸಿಫ್ ಅಲ್ಲಿಗೆ ಹೋಗಲು ಅವಕಾಶ ಕಲ್ಪಿಸಿಲ್ಲ. ಅದಕ್ಕೆ ಕಾರಣ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಮತ್ತು ಮದ್ದೂರು ಶಾಸಕ KM ಉದಯ್ ಎಂದು ಆಪ್ತ ಮೂಲಗಳು ತಿಳಿಸಿವೆ. ಅಂತೆಯೇ ಕಳೆದ 6 ತಿಂಗಳ ಹಿಂದೆ ಮೈಸೂರು ಜಿಲ್ಲೆಯಿಂದ ವರ್ಗವಾಗಿ ಬಂದಿರುವ ರಂಜಿತಾ ಎಂಬ PDOಗು ಪೋಸ್ಟಿಂಗ್ ತೋರಿಸದೆ ಸುಮ್ಮನೆ ಕೂರಿಸಿದ್ದಾರೆ ಎಂಬ ಮಾತುಗಳು ಕೇಳಿಬರ್ತಿವೆ. ಒಂದೆಡೆ ಶಾಸಕರಿಗೆ ಕಿರೀಟ ತೊಡಿಸುವ ವ್ಯಕ್ತಿ ಕೋಟಿ ಕೋಟಿ ಲೂಟಿ ಮಾಡಿದರೂ ಅವರ ಅಮಾನತು ಆದೇಶ ರದ್ದಾಗುತ್ತೆ. ಮತ್ತೊಂದೆಡೆ ಶಾಸಕರ ವಿರೋಧಿಯ ಸ್ನೇಹವಿದೆ ಎಂಬ ಒಂದೇ ಒಂದು ಕಾರಣದಿಂದ ಅವರ ಮೇಲೆ ದ್ವೇಷ ಸಾಧನೆ ನಡೆಯುತ್ತಿದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಮಂಡ್ಯ ಜಿಲ್ಲೆ ಬಗ್ಗೆ ಅಪಾರ ಕಾಳಜಿ ವ್ಯಕ್ತಪಡಿಸ್ತಾರೆ, ಇದುವೇ ತಮ್ಮ ಜನಪರ ಕಾಳಜಿಯೇ ಎಂಬ ಪ್ರಶ್ನೆಗೆ ಅವರು ತಕ್ಷಣ ಉತ್ತರಿಸಬೇಕಿದೆ.